ನಮಸ್ಕಾರ, ನೀವು ನೋಡ್ತಾ ಇದ್ರೆ ಜೀ ಕನ್ನಡ ನ್ಯೂಸ್, ನಾನು ಸಂಪತ್ ವಂಡಾರು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಭಾರಿ ಮಳೆಯಿಂದ ಗಂಡಾಂತರವೇ ಸೃಷ್ಟಿಯಾಗಿಬಿಟ್ಟಿದೆ. ಮನೆ ಗೋಡೆ ಕುಸಿತಗೊಂಡಿದೆ. ಮನೆಯಲ್ಲಿದ್ದವರು ಜಸ್ಟ್ ಮಿಸ್ ಆಗಿದ್ದಾರೆ. ಚಿಕ್ಕಮಗಳೂರಿನ ಅಲ್ಲಂಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ನಾಗೇಶ್ ಶೆಟ್ಟಿ ಎನ್ನುವರ ಮನೆ ಇದು. ಮನೆ ಮುಂದೆ ಆಟೋ ಕೂಡ ನಿಲ್ಲಿಸಿದ್ರು. ಈ ಆಟೋ ಸಂಪೂರ್ಣವಾಗಿ ಜಖಂ ಆಗಿದೆ ಎನ್ನುವಂಥ ಮಾಹಿತಿ ಇದೆ. ಪಂಚಾಯಿತಿ ಅಧಿಕಾರಿಗಳು ಸದಸ್ಯರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಗಮನಿಸ್ತಾ ಇರುವುದಾದರೆ ಮನೆಯ ಗೋಡೆ ಕುಸಿತಗೊಂಡಿದೆ. ಯಾವ ರೀತಿಯಾಗಿ ಮನೆಯ ಗೋಡೆ ಕುಸಿತಗೊಂಡಿದೆ ಎನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ. ಮನೆಯಲ್ಲಿದ್ದವರು ಜಸ್ಟ್ ಮಿಸ್ ಆಗಿದ್ದಾರೆ. ಯಾವುದೇ ರೀತಿಯಾಗಿ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಮನೆಯ ಮುಂಭಾಗ ನಿಲ್ಲಿಸಿದಂಥ ಆಟೋ ಸಂಪೂರ್ಣವಾಗಿ ಜಖಮ್ಮಾಗಿದೆ. ಜಗದೀಶ್ ಶೆಟ್ಟಿ ಎನ್ನುವರ ಮನೆ ಚಿಕ್ಕಮಗಳೂರಿನ ಅಲ್ಲಂಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಚಿಕ್ಕಮಗಳೂರು ತಾಲೂಕು ಅಲ್ಲಂಪುರ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಮನೆಯ ಗೋಡೆ ಕುಸಿತಗೊಂಡು ಆಟೋ ಸಂಪೂರ್ಣವಾಗಿ ಜಖಂಗೊಂಡಿದೆ. ಸದ್ಯ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಪಂಚಾಯಿತಿ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಚಿಕ್ಕಮಗಳೂರು ಕರಾವಳಿ ಭಾಗದಲ್ಲಿ ಮಲೆನಾಡು ಮಳೆ ಆರ್ಭಟ ಜೋರಾಗ್ತಾ ಇದೆ. ಸದ್ಯ ಸಾಕಷ್ಟು ಅವಾಂತರಗಳಿಗೂ ಕೂಡ ಕಾರಣ ಆಗ್ತಾ ಇರುವಂಥದ್ದು ಈ ಭಾಗಗಳು. ಮನೆ ಕುಸಿತಗೊಂಡಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ನಾಗೇಶ್ ಶೆಟ್ಟಿ ಎಂಬುವರ ಮನೆ ಇದು. ಸಂಪೂರ್ಣವಾಗಿ ಜಖಂ ಆಗಿಬಿಟ್ಟಿದೆ ಆಟೋ. ನೋಡ್ತಾ ಇರ್ಬೋದು, ಆಟೋ ಮೇಲೆ ಮನೆಯ ಗೋಡೆ ಬಿದ್ದಿದ್ದರಿಂದ ಆಟೋ ಸಂಪೂರ್ಣವಾಗಿ ಜಖಂ ಆಗಿದೆ. ಮನೆಯ ಮುಂಭಾಗದಲ್ಲಿ ಆಟೋವನ್ನು ಇವರು ನಿಲ್ಲಿಸಿದರು, ಪಾರ್ಕ್ ಮಾಡಿದರು. ಅದೇ ಸಂದರ್ಭದಲ್ಲಿ ಮನೆಯ ಗೋಡೆ ಒಂದು ಬದಿಗೆ ಕುಸಿದುಕೊಂಡಿದೆ. ಮನೆ ಮುಂದೆ ನಿಲ್ಲಿಸಿದ್ದಂಥ ಆಟೋ ಮೇಲೆ ಮನೆ ಗೋಡೆ ಬಿದ್ದು ಆಟೋ ಜಖಂ ಆಗಿದೆ. ಜಗದೀಶ್ ಶೆಟ್ಟಿ ಮನೆ ಬಳಿ ಆಟೋ ನಿಲ್ಲಿಸಿ ಆಟೋ ಕಳೆದುಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವ ರೀತಿಯೆಲ್ಲ ಅವಾಂತರವನ್ನು ಮಳೆರಾಯ ಸೃಷ್ಟಿ ಮಾಡ್ತಾ ಇದ್ದಾನೆ ಗಮನಿಸಬೇಕಾಗತ್ತೆ. ಮಲೆನಾಡು, ಕಾಫಿನಾಡು, ಕರಾವಳಿ ಭಾಗದಲ್ಲಿ ಭರ್ಜರಿಯಾಗಿ ಮಳೆ ಆಗ್ತಾ ಇದೆ. ಅಬ್ಬರದ ವರ್ಷಧಾರೆಯಿಂದ ಸೃಷ್ಟಿಯಾಗಿರುವಂಥ ಅನಾಹುತಗಳಿವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.